ಶಾಸಕ ಪೊನ್ನಣ್ಣಗೆ ಸಚಿವ ಸ್ಥಾನ ಕೈ ತಪ್ಪುವ ಸಾಧ್ಯತೆ ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿದ್ದಾರೆ ಶಾಸಕ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು ಅನ್ನೋದು ನಮ್ಮ ಒತ್ತಾಯ ಜಿಲ್ಲೆಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ನಮಗೆ ಸಿಗಬೇಕಾಗಿರೋ ಹಕ್ಕನ್ನ ನಮಗೆ ಕೊಡಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಶಾಸಕ ಪೊನ್ನಣ್ಣ ಆಗ್ರಹ ಮಡಿಕೇರಿಯ ಎರಡು ಸ್ಥಾನಗಳನ್ನು ಈ ಬಾರಿ ಕಾಂಗ್ರೆಸ್ ಪಡೆದುಕೊಂಡಿದೆ ದಶಕಗಳ ನಂತರ ಕಾಂಗ್ರೆಸ್ ಎರಡು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಹಾಗಾಗಿ ಸಚಿವ ಸ್ಥಾನದ ನಿರೀಕ್ಷೆಯನ್ನು ಈ ಹಿಂದೆಯೇ ಪೊನ್ನಣ್ಣ ವ್ಯಕ್ತಪಡಿಸಿದರು ನೇರವಾಗಿ ಹೇಳ್ತಾ ಇದ್ದೀನಿ ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತಿದ್ದಾರೆ ಪೊನ್ನಣ್ಣ ಡಿಕೆಶಿ ಕೊಡಗನ್ನ ಗುರುತಿಸುತ್ತಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ಕೊಡಗನ್ನ ಕಡೆಗಣಿಸುತ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ನೇರವಾಗಿ ಹೇಳ್ತಾ ಇದ್ದೀನಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂದಿದ್ದಾರೆ ಪ್ರತಿನಿತ್ಯ ಕೊಡಬೇಕು ಅಂತ ಹೇಳೋ ಒತ್ತಾಯಕ್ಕೆ ನಂದು ಕೂಡ ಧ್ವನಿಯನ್ನು ಜೋಡಿಸಿದ್ದೇನೆ ನೆನ್ನೆ ಕೂಡ ಹೇಳಿದ್ದೀನಿ ನಾನು ಜಿಲ್ಲೆಗೆ ಅನ್ಯಾಯ ಆಗೋದಕ್ಕೆ ಬಿಡಬಾರದು ಮಾನ್ಯ ಸಿದ್ದರಾಮಯ್ಯನವರನ್ನ ನಿಮ್ಮ ಮೂಲಕ ಕೂಡ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿಯಾದಂತ ಮನವಿ ಅಲ್ಲ ಇದು ಒತ್ತಾಯ ನಮಗೆ ಸಿಗಬೇಕಾಗಿರುವಂತ ಹಕ್ಕನ್ನು ತಾವು ದಯವಿಟ್ಟು ಕೊಡಿ ಕೊಡಗು ಜಿಲ್ಲೆಗೆ ಪ್ರಾತಿನಿತ್ಯ ಕೊಡಬೇಕಾಗಿರೋದಂತ ಆದ್ಯತೆ ಮೇಲೆ ಮಾಡಬೇಕು ಸರ್ಕಾರಗಳು ಇವತ್ತು ಎಲ್ಲ ಒಂದು ರೀತಿಯ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಚಿಂತನೆ ಜನರಲ್ಲಿ ಬರದಂಗೆ ದಯವಿಟ್ಟು ನಡ್ಕೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಎಐಸಿಸಿಯ ವರಿಷ್ಠರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇದು ಅವರಿಗೆ ಕೊಡಿ ಇವರಿಗೆ ಕೊಡಿ ಅಂತೇಳಿ ವ್ಯಕ್ತಿ ಇದಲ್ಲ ಇದು ಜಿಲ್ಲೆಗೆ ಅದೇ ಒಂದು ಪ್ರಾತಿನಿತ್ಯ ಸಿಗಬೇಕು ಯಾಕೆಂದರೆ ನಾವು ಯಾರ ಹತ್ರ ಹೋಗಿ ಗೋಗರಿತಾ ಇಲ್ಲ ನಮ್ಮ ಹಕ್ಕು ಇದು ಅಂತ ಯಾರೇ ಶಾಸಕರಿಂದ ಮಾತಾಡಿದಾರ ನಾನು ಮಾತಾಡ್ತಾ ಇದ್ದೀನಿ ನಾನು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ನೇರವಾಗಿ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಕೊಡಗು ಜಿಲ್ಲೆಗೆ ಪ್ರಾತಿನಿತ್ಯ ಕೊಡಬೇಕು ನೀವು ಮಾಡ್ತಾ ಇರೋವಂಥದ್ದು ಸರಿಯಲ್ಲ ನಮ್ಮನ್ನು ಗುರುತಿಸಿ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ ಈ ಬ್ಯಾಲೆನ್ಸ್ ಮಾಡುವಂಥ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಯಾವುದೇ ಸರ್ಕಾರ ಇರಲಿ ಕೊಡಗಿನಲ್ಲಿ ಕೈ ತಪ್ತಾ ಇದೆ ಈ ಬಾರಿ ಅದಾಗೋದಿಲ್ವೇನೋ ಅಂತ ಹೇಳುವಂತ ಯೋಚನೆ ಇತ್ತು ನನಗೂ ಕೂಡ ನಿರೀಕ್ಷೆ ಇತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್